ಯಾರಿಗೆ ಸಿಂಹಾಸನ ಈ ವಿಚಾರ ಹಲವು ದಿನಗಳಿಂದ ಇನ್ನೂ ಕೂಡ ಪ್ರಚಲಿತದಲ್ಲಿದೆ, ಗೊಂದಲದಲ್ಲಿದೆ. ಟಿಕೆಟ್ ಗೊಂದಲದ ಮಧ್ಯೆ ಈಗ ಪ್ರಚಾರವನ್ನು ಮುಂದುವರಿಸಿದ್ದಾರೆ HP ಸ್ವರೂಪ್. ಹಾಸನ ವಿಧಾನಸಭಾ ಕ್ಷೇತ್ರದ JDS ಪಕ್ಷದ ಪ್ರಬಲ ಆಕಾಂಕ್ಷಿ HDK ಕುಮಾರಸ್ವಾಮಿ ಅವರು ಈ ಮುಂಚೆ ಇವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಭವಾನಿ ರೇವಣ್ಣ ಅವರ ಹೆಸರು ಕೂಡ ಕೇಳಿ ಬಂದಾಗ ಬಹಳ ದೊಡ್ಡ ಮಟ್ಟದ ಗೊಂದಲಕ್ಕೆ ಕಾರಣವಾಗಿತ್ತು. ಈ ಒಂದು ವಿಚಾರ टिकेट सिगो विश्वास HP स्वरूप भर्जरी कैंपेन मुलुगिद्दारे. हासन विधानसभा क्षेत्र व्याप्तियल्लि अब्बरद प्रचार नडेस्ता इद्दारे. पेंशन मोहल्ला बडावणेयल्लि मतदाररन्न भेटियागिद्दारे. स्वरूप HP स्वरूप माजी MLA अवर मग इवरु प्रकाश अवर मग. आदरे प्रकाश अवरु दिवंगतरागिद्दारे. तदनंतर ಈಗ ನಾವು ಆ ಕ್ಷೇತ್ರವನ್ನ ಯಾಕೆ ಆಯ್ಕೆ ಮಾಡಿಕೊಂಡು ಶಾಸಕನಾಗಬಾರದು ಅನ್ನುವ ಇಚ್ಛೆಗೆ ಹಲವು ಅಡೆತಡೆಗಳು ಕೂಡ ಇದ್ದಾವೆ. ಫ್ರೀಡಂ ಆಪ್ ಅಲ್ಲಿ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈಗ ಸದ್ಯದ ನ್ಯೂಸ್ ಏನು ಅಂತ ಹೇಳಿದ್ರೆ, HP ಸ್ವರೂಪ್ ಅವರಿಗೆ ಪಟಾಕಿ ಸಿಡಿಸಿ ಅಲ್ಲಿ ಅದ್ಧೂರಿ ಸ್ವಾಗತವನ್ನು ಕೋರಿದ್ದಾರೆ ಜನ. ಸ್ವರೂಪ್ ಅವರನ್ನು ಹೊತ್ತು ಘೋಷಣೆಯನ್ನು ಕೂಗಿದ್ದಾರೆ ನೂರಾರು ಬೆಂಬಲಿಗರು. ಪಂಚರತ್ನ ಯಾತ್ರೆಯ ಮಹತ್ವದ ಬಗ್ಗೆ ಜನರಿಗೆ ಸ್ವರೂಪ್ ಇಲ್ಲಿ ತಿಳಿಸಿದ್ದಾರೆ. ಈಗಾಗಲೇ ಬಹಳಷ್ಟು ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳು ನಡೀತಾ ಇದ್ದಾವೆ, ಸಭೆ ಸಮಾರಂಭಗಳು ನಡೀತಾ ಇದ್ದಾವೆ. ಹಾಗಾಗಿ ಟಿಕೆಟ್ ಯಾರಿಗೆ ಲಭ್ಯವಾಗುತ್ತೆ? ಈಗಾಗಲೇ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರೀತಮ್ ಗೌಡ ಭಾರತೀಯ ಜನತಾ ಪಕ್ಷದ ಒಂದು ಬಾವುಟವನ್ನು ಹಾರಿಸಿರುವಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಮತ್ತು ಹಾಸನದಲ್ಲಿ HD ರೇವಣ್ಣ ಕುಟುಂಬದ ವಿರುದ್ಧ ಪ್ರೀತಮ್ ಗೌಡರು ಹರಿಹಾಯ್ತಾ ಇರೋದನ್ನು ನಾವು ನೋಡಬಹುದು. ಹಾಗೆಯೇ ಭವಾನಿ ರೇವಣ್ಣ ಅವರು ಕೂಡ ನಾನೇ ಇಲ್ಲಿ ಅಭ್ಯರ್ಥಿ ಆಗ್ತೀನಿ, ಕೆಲವೇ ದಿನಗಳಲ್ಲಿ ಘೋಷಣೆ ಆಗುತ್ತೆ ನನ್ನ ಹೆಸರು ಅಂತ ಕೆಲ ದಿನಗಳ ಮುಂಚೆ ಅವರು ಹೇಳಿದರು. ತದನಂತರ ದೊಡ್ಡ ಮಟ್ಟದ ಪ್ರಹಸನಗಳಿಗೆ ಹಾಸನ ವಿಧಾನಸಭಾ ಟಿಕೆಟ್ ಫೈಟ್ ಕಾರಣ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ಸಚಿನ್ ಶೆಟ್ಟಿ. ಸಚಿನ್, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಜಿದ್ದಾಜಿದ್ದಿನ ವಾತಾವರಣ ನಿರ್ಮಾಣವಾಗಿದೆ. ಅದರಲ್ಲೂ JDS ಪಕ್ಷದಲ್ಲಿ ಒಂದು ರೀತಿ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಇದು ಸಹಜವಾಗಿ ಜನರಿಗೂ ಕೂಡ ಗೊಂದಲವನ್ನು ಮೂಡಿಸುತ್ತೆ. ಈಗ ಸ್ವರೂಪ್ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈಗ ಹೊಸದಾಗಿ ಅಂದರೆ ಅವ್ರಿಗೆ ಏನು ಇನ್ಫಾರ್ಮೇಷನ್ ಇದೆ, ಯಾಕಾಗಿ ಈಗ ಸದ್ಯಕ್ಕೆ ಅವರು ಕ್ಯಾಂಪೇನ್ನಲ್ಲಿ ಮುಂದಾಗ್ತಾ ಇದ್ದಾರೆ? ವಾಟ್ ಮೈಟ್ ಬಿ ದ ರೀಸನ್ ಬಿಹೈಂಡ್ ದಿಸ್? ಎಸ್ ರಾಘವ್ ಸೂರ್ಯ, ಏನು ಹಾಸನ ವಿಧಾನಸಭಾ ಕ್ಷೇತ್ರದ JDS ಟಿಕೆಟ್ ಗೊಂದಲ ವಿಚಾರದಲ್ಲಿ ಈಗಾಗಲೇ ಒಂದು ಸ್ವರೂಪ್ಗೆ ಎಲ್ಲ ಒಂದ್ ಕಡೆ ವರಿಷ್ಠರಿಂದ ಗ್ರೀನ್ ಸಿಗ್ನಲ್ ದೊರಕಿದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಸ್ವರೂಪ್ ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಇಡೀ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸನ ಮಾಡ್ತಿರ್ತಕ್ಕಂಥದ್ದು. ಪ್ರತಿ ಗ್ರಾಮಗಳಿಗೂ ಕೂಡ ಹೋಗಿ ಭೇಟಿ ಮಾಡಿ, ಮತದಾರರನ್ನ ಭೇಟಿ ಮಾಡಿ, ಅಷ್ಟೇ ಅಲ್ಲದೆ ಬೇರೆ ಬೇರೆ ಪಕ್ಷದವ್ರನ್ನು ಕೂಡ BJP ಕಾಂಗ್ರೆಸ್ನ ಅಂದ್ರೆ ಇವರಿಗೆ ಬೇರೆ ಏನಾದರೂ ಮೆಸೇಜ್ ಬಂದಿದ್ಯಾ ಸಚಿನ್? ಸ್ವರೂಪ್ ನೀವು ಕ್ಯಾಂಪೇನ್ ಮಾಡಿ ಅಂತ ಈಗ ಹೇಳೋ ಕಾರಣ ಏನು ಅಂತ ಅಂದ್ರೆ, ಕುಮಾರಸ್ವಾಮಿ ಅವರ ಒಂದು ಹೇಳಿಕೆ ಏನಿತ್ತು ಅಂದ್ರೆ, ಸಾಮಾನ್ಯ ಕಾರ್ಯಕರ್ತನನ್ನ ನಾನು ಅಲ್ಲೇ ನಿಲ್ಲಿಸ್ತೀನಿ, ಯಾವುದೇ ಕಾರಣಕ್ಕೂ ಭವಾನಿ ರೇವಣ್ಣ ಅನಿವಾರ್ಯತೆ ಇಲ್ಲ ಅಂತ ಏನು ಹೇಳಿದ್ರು, ಆ ಹಿನ್ನೆಲೆಯಲ್ಲೇ ಸ್ವರೂಪ್ ಅವರು ಕೆಲಸ ಮಾಡ್ತಿರ್ತಕ್ಕಂಥದ್ದು. ಮೊನ್ನೆ ಕೂಡ ಅರಸೀಕೆರೆಯಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ಈ ಒಂದು ಮಾತು ಕೇಳಿ ಬಂದಿತ್ತು. ಹೀಗಾಗಿ ಅದರಿಂದನೇ ಸಂಪೂರ್ಣವಾಗಿ ವಿಶ್ವಾಸ ಇರತಕ್ಕಂಥದ್ದು, ಸ್ವರೂಪ್ಗೆ ಟಿಕೆಟ್ ನೀಡ್ತಾರೆ ವರಿಷ್ಠರು ಅನ್ನೋ ವಿಶ್ವಾಸದಿಂದ ಸ್ವರೂಪ್ ಈಗ ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಹಾಸನ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ರಾಘವ್ ಸೂರ್ಯ, ಗಾಟ್ ಇಟ್, ಥ್ಯಾಂಕ್ ಯು ಸಚಿನ್. ಫ್ರೀಡಂ ಆಪ್ ಅಲ್ಲಿ ಕಲ್ತು ನಾಟಿ ಕೋಳಿ ಸಾಕಾಣೆ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ನಾಟಿ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.